ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ನಮ್ಮ ಕಡೆ ಒಂದು ಮಾತಿದೆ, ತಮ್ಮ ಬಟ್ಲಲ್ಲಿ ಹೆಗಣ ಕೊಳತು ಬಿದ್ದರೂ ಪರವಾಗಿಲ್ಲ, ಆದರೆ ಬೇರೆಯವ್ರ ಬಟ್ಲಲ್ಲಿ ಇರುವಂಥ ನೊಣನೇ ದೊಡ್ಡದಾಗಿ ಕಾಣುತ್ತೆ. ಮೋದಿ ಪರಿಸ್ಥಿತಿ ಕೂಡ ಡಿಟ್ಟೋ ಡಿಟ್ಟೋ ಅದೇ ರೀತಿ ಇದೆ. ಭ್ರಷ್ಟಾಚಾರಿಗಳನ್ನು ತಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡು ಭ್ರಷ್ಟಾಚಾರ ಮಾಡ್ತಾ ಇರೋ ಮೋದಿಜಿಯ ಸುಳ್ಳುಗಳು ದಿನೇ ದಿನೇ ವಿಪರೀತ ಆಗ್ತಾ ಇದೆ. ಉತ್ತರ ಪ್ರದೇಶದ ಬಸ್ತಿಯಲ್ಲಿ ಮಾತನಾಡಿದ ಮೋದಿಜಿ, 5 ಹಂತಗಳ ಚುನಾವಣೆಗಳು ಮೋದಿ ಸರ್ಕಾರದ 3ನೇ ಅವಧಿಗೆ ಹಾದಿಯನ್ನು ಗಟ್ಟಿಗೊಳಿಸಿದೆ. ಈಗ SP ಹಾಗೂ ಕಾಂಗ್ರೆಸ್ಗೆ ಹಾಕಿದ ಪ್ರತಿಯೊಂದು ಮತವು ವ್ಯರ್ಥವಾಗುತ್ತೆ, ಯಾಕಂದರೆ ಅವರು ಸರ್ಕಾರ ರಚಿಸೋದಿಲ್ಲ. ಹಾಗಾಗಿ ನಿಮ್ಮ ಮತ ದೇಶವನ್ನು ಮುನ್ನಡೆಸುವ ಪಕ್ಷಕ್ಕೆ ಹೋಗಬೇಕು, ಮೋದಿ ಸರ್ಕಾರವು ವಿಕಸಿತ ಮತ್ತು ಆತ್ಮನಿರ್ಭರ್ ಭಾರತವನ್ನು ಬೆಂಬಲಿಸುತ್ತೆ ಅಂತ ಸುಳ್ಳಿನ ಸುರಿಮಳೆಯನ್ನು ಸುರಿದಿದ್ದಾರೆ. ಅಬಾಪ್ ಸೋಚಿಯೇ, ಸಪಾಕೋ ಮಿಲ್ನೆ ವಾಲಾ ಏಕ್ ಬಿ ವೋಟ್, ಕಾಂಗ್ರೆಸ್ ಕೋ ಪಡ್ನೆ ವಾಲಾ ಏಕ್ ಬಿ ವೋಟ್, ಕಿಸಿ ಕಾಮ್ ಕಾ ಹೈ ಕ್ಯಾ, ಕೋಯಿ ಕಾಮ್ ಕಾ ಹೈ ಕ್ಯಾ, ನಿರರ್ಥಕ ಹೈ ಕಿ ನಹೀ ಹೈ, ನಿರರ್ಥಕ ಹೈ ಕಿ ನಹೀ ಹೈ, ಆಪ್ಕಾ ವೋಟ್ ಬೇಕಾರ್ ಹೋ ಜಾಯ್, ಬರ್ಬಾದ್ ಹೋ ಜಾಯ್, ಯೇ ಯಹಾ ಕಾ ಕೋಯಿ ಮತದಾತ ಚಾಹೇಗಾ ಕ್ಯಾ, ನಹೀ ಚಾಹೇಗಾ ನಾ, ಆರ್ ಇಸ್ಲಿಯೇ ಆಪ್ಕಾ ವೋಟ್ ಉಸ್ಕೋ ಪಡ್ನಾ ಚಾಹಿಯೇ ಜಿಸ್ಕೋ ಆಪ್ ಸರ್ಕಾರ ಬನಾನೆ ಕೆ ಲಿಯೇ ದೇನಾ ಚಾಹತೆ ಹೈ, ಜಿಸ್ಕಿ ಸರ್ಕಾರ ಬನ್ನೆ ಕಿ ಗ್ಯಾರಂಟಿ ಹೈ. ಕಳೆದ 10 ವರ್ಷದಿಂದಾನು ಮೋದಿ ಕೆಲವು ಘೋಷಣೆಗಳನ್ನು ಹೇಳ್ತಿದ್ದಾರೆ ಹೊರತು ಘೋಷಣೆಗೆ ತಕ್ಕ ಯಾವುದೇ ಅಭಿವೃದ್ಧಿಗಳು ಕೂಡ ಈಡೇರಿಲ್ಲ. ನಮ್ಮ ಇಂದಿನ ಪ್ರಧಾನಿಯ 10 ವರ್ಷಗಳ ಆಳ್ವಿಕೆ ಜನರಲ್ಲಿ ಜಿಗುಪ್ಸೆ ತಂದಿದೆ. ಒಡೆದಾಳುವ ನೀತಿಯನ್ನು ಅನುಸರಿಸ್ತಾ ಇರೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೂ ಕೂಡ ಮತ್ತೆ ಮತ್ತೆ ವಿಕಸಿತ ಭಾರತ್ ಘೋಷಣೆಗಳನ್ನು ಮೋದಿ ನಿಲ್ಲಿಸುವಂತೆ ಕಾಣೋದೇ ಇಲ್ಲ. ಇನ್ನು ಮೋದಿ ಹೇಳಿರೋ 2ನೇ ಸುಳ್ಳು, ಇಂದು ಜಾಗತಿಕ ವೇದಿಕೆಯಲ್ಲಿ ಭಾರತದ ಸ್ಥಾನಮಾನ ಮತ್ತು ಗೌರವವು ಗಮನಾರ್ಹವಾಗಿ ಹೆಚ್ಚಾಗ್ತಾ ಇದೆ. ಭಾರತ ಮಾತಾಡುವಾಗ ಜಗತ್ತು ಕೇಳತ್ತೆ, ಭಾರತ ನಿರ್ಧರಿಸಿದಾಗ ಜಗತ್ತು ಅನುಸರಿಸತ್ತೆ. ಒಂದು ಕಾಲದಲ್ಲಿ ಭಯೋತ್ಪಾದಕರಿಗೆ ಆಶ್ರಯ ನೀಡಿದ್ದ ಮತ್ತು ನಮಗೆ ಬೆದರಿಕೆ ಹಾಕಿದ್ದ ರಾಷ್ಟ್ರ ಈಗ ಆಹಾರ ಧಾನ್ಯಗಳಿಗಾಗಿ ಹೆಣಗಾಡ್ತಾ ಇದೆ ಅಂತ ದ್ವೇಷ ಹುಟ್ಟಿಸುವಂತೆ ಹುಸಿಯಾಡ್ತಿದ್ದಾರೆ ಮೋದಿಜಿ. ಇಸಿ ಮಂತ್ರ ಪರ್ ಆಗೆ ಬಡ ರಹಾ ಹಮಾರಾ ಭಾರತ್ ಆಜ್ ದುನಿಯಾ ಕಿ ಪಾಂಚವಿ ಸಬ್ಸೆ ಬಡಿ ಅರ್ಥವ್ಯವಸ್ಥಾ ಬನ್ ಚುಕಾ ಹೈ, ಆಜ್ ಭಾರತ್ ಕಾ ಕದ ಬಡಾ ಹೈ, ಆಜ್ ಭಾರತ್ ಕಾ ಸಮ್ಮಾನ್ ಬಡಾ ಹೈ, ಭಾರತ ಅಬ್ ವೈಶ್ವಿಕ ಮಂಚೋ ಪರ್ ಬೋಲ್ತಾ ಹೈ ತೋ ಪೂರಿ ದುನಿಯಾ ಬಡೆ ಧ್ಯಾನ್ ಸೆ ಸುನ್ತಿ ಹೈ, ಭಾರತ ಫೈಸಲೆ ಲೇತಾ ಹೈ ತೋ ದುನಿಯಾ ಉಸ್ಕೆ ಸಾಥ್ ಅಪ್ನೆ ಕದಂ ಮಿಲಾನೆ ಕಿ ಕೋಶಿಶ್ ಕರ್ತಾ ಹೈ, ಔರ್ ಯೆ ಜೋ ಆತಂಕ ಸರ್ಪರಸ್ತ ದೇಶ್ ಹಮೆ ಆಂಖೆ ದಿಖಾತಾ ಥಾ ಧಮ್ಕಿಯಾಂ ದೇತಾ ಥಾ, ಆಜ್ ಉನ್ಕಿ ಹೈಸಿಯತ್ ವೈಸಿ ಹೋ ಗಯಿ ಹೈ ನ ಘರ್ ಕಾ ನ ಘಾಟ್ ಕಾ ಔರ್ ಅನಾಜ್ ಭೀ ಉನ್ಕೋ ನಸೀಬ್ ನಹೀ ಹೋ ರಹಾ. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನದ ಕುರಿತು ಯುನೈಟೆಡ್ ಸ್ಟೇಟ್ಸ್ ಮತ್ತು ಜರ್ಮನಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಮ್ಮ ಪ್ರಧಾನಿ ನಡೆಯನ್ನ ಟೀಕಿಸಿದ್ರು. ಹೀಗಿದ್ರೂ ಕೂಡ ಮೋದಿ ಭಾರತದ ಕಡೆ ಜಗತ್ತು ತಿರುಗಿ ನೋಡ್ತಾ ಇದೆ, ಭಾರತದ ನಿರ್ಧಾರವನ್ನ ಜಗತ್ತು ಅನುಸರಿಸುತ್ತೆ ಅಂತ ಲಜ್ಜೆ ಇಲ್ಲದೆ ಹೇಳ್ತಿದ್ದಾರೆ. ಆಜ್ ಭಾರತ್ ಕಾ ಕದ ಬಡಾ ಹೈ, ಆಜ್ ಭಾರತ್ ಕಾ ಸಮ್ಮಾನ್ ಬಡಾ ಹೈ. ಇನ್ನು ಪಾಕಿಸ್ತಾನವನ್ನ ಕುರಿತು ಮೋದಿ ನೀಡಿರುವಂತಹ ಹೇಳಿಕೆಗೆ ವಿರುದ್ಧವಾಗಿ ಕೇಂದ್ರದ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ಮಾತನಾಡಿ, ಈಗ ಪಾಕಿಸ್ತಾನದೊಂದಿಗೆ ಭೂಮಾರ್ಗದಲ್ಲಿ ವ್ಯಾಪಾರ ನಡೀತಾ ಇಲ್ಲ. ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್, ಇನ್ಲ್ಯಾಂಡ್ ಕಂಟೈನರ್ ಡಿಪೋ, ತುಗ್ಲಕಾಬಾದ್ ಮುಂದ್ರಾ SEZ, ಏರ್ ಕಾರ್ಗೋ ಕಾಂಪ್ಲೆಕ್ಸ್ ಮುಂಬೈ ಮತ್ತು ಏರ್ ಕಾರ್ಗೋ ಕಾಂಪ್ಲೆಕ್ಸ್ ಹೈದರಾಬಾದ್ ಮೂಲಕ ಪಾಕಿಸ್ತಾನದೊಂದಿಗೆ ಸಮುದ್ರ ಮತ್ತು ವಾಯುಮಾರ್ಗಗಳ ಮೂಲಕ ವ್ಯಾಪಾರವನ್ನ ಮಾಡಲಾಗ್ತಿದೆ ಅಂತ ತಿರುಗೇಟ್ಕೊಟ್ಟಿದ್ದಾರೆ. ಇನ್ನು ಮೋದಿ ಹೇಳಿರೋ 3ನೇ ಸುಳ್ಳು, ನಮ್ಮ ಸಹೋದರಿಯರು ಮತ್ತು ಹೆಣ್ಮಕ್ಕಳು ತಮ್ಮ ಮನೆಗಳನ್ನ ಬಿಡೋಕೆ ಹೆದರ್ತಿದ್ರು, ಮಾಫಿಯಾ ಸ್ವಾಧೀನದಿಂದಾಗಿ ಜನರು ಭೂಮಿಯನ್ನ ಖರೀದಿಸೋಕೆ ಹೆದರ್ತಾ ಇದ್ರು, ಗೂಂಡಾಗಳು ಮತ್ತು ಮಾಫಿಯಾಗಳನ್ನ SP ಹೇಗೆ ಸ್ವಾಗತಿಸ್ತು ಅನ್ನೋದು ನೆನಪಿದ್ಯಾ? ಗಲಭೆಕೋರರಿಗೆ ವಿಶೇಷ ಚಿಕಿತ್ಸೆ ನೀಡಲಾಯಿತು ಮತ್ತು ಭಯೋತ್ಪಾದಕರನ್ನ ಜೈಲಿನಿಂದ ಬಿಡುಗಡೆ ಮಾಡಲು ಆದೇಶಗಳನ್ನ ಹೊರಡಿಸಲಾಯಿತು ಅಂತ ಮೋದಿ ಮತ್ತಷ್ಟು ಸುಳ್ಳುಗಳನ್ನ ಹರಡ್ತಿದ್ದಾರೆ. ಸಪಾನೆ ಯುಪಿ ಕೋ ಕೇವಲ ಬದನಾಮಿ ದೀತಿ, ಹಮಾರಿ ಬಹನ್ ಬೇಟಿಯೋ ಕಾ ಘರ್ ಸೆ ನಿಕಲ್ನಾ ಮುಷ್ಕಿಲ್, ಲೋಕ್ ಜಮೀನ್ ಖರೀದನೆ ಸೆ ಡರ್ತೆ, ಜಮೀನ್ ಖರೀದಿ ತೋ ಕೋಯ್ ನ ಕೋಯ್ ಮಾಫಿಯಾ ಕಬ್ಜಾ ಕರ್ ಲೇತಾ ಥಾ, ಆಪ್ಕೋ ಯಾದ ಹಾ ನಾ, ಕೈಸೆ ಗುಂಡೆ ಮಾಫಿಯಾ ಸಪಾಕೆ ಮೆಹಮಾನ್ ಹೋತೆ ಥೆ, ದಂಗಾಯಿಯೋ ಕೋ
ಸ್ಪೆಷಲ್ ಪ್ರೋಟೋಕಾಲ್ ಮಿಲ್ತಾ ಥಾ ಆತಂಕವಾದಿಯೋ ಜೈಲ್ ಸೇ ಛೋಡ್ನೆ ಕಾ ಫರ್ಮಾನ್ ಜಾರಿ ಹೋತಾ ಥಾ. ಅತ್ಯಾಚಾರ ಪ್ರಕರಣದಲ್ಲಿ ಯಾವುದೇ ಆರೋಪಿಯನ್ನ ಸನ್ನಡತೆ ಆಧಾರದಲ್ಲಿ ಬಿಡುಗಡೆ ಮಾಡಬಾರದು ಅಂತ ಕೇಂದ್ರದ ನಿಯಮ ಇದ್ರೂ ಕೂಡ ಗುಜರಾತ್ ಸರ್ಕಾರ ಮಾತ್ರ ಬಿಲ್ಕಿಸ್ ಬಾನು ಪ್ರಕರಣದ 11 ಮಂದಿ ಕೈದಿಗಳನ್ನ ಬಿಡುಗಡೆ ಮಾಡಿತ್ತು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅಧಿಕಾರಿಗಳು ಬಿಲ್ಕಿಸ್ ಬಾನು ಪ್ರಕರಣದ ಆರೋಪಿಗಳಿಗೆ ಕೇಂದ್ರದ ನಿಯಮ ಅನ್ವಯವಾಗುವುದಿಲ್ಲ, ಸುಪ್ರೀಂ ಕೋರ್ಟ್ ನಿಯಮಾವಳಿ ಅನುಸರಿಸಿ ಬಿಡುಗಡೆ ಮಾಡಲಾಗಿದೆ ಅಂತ ಉದ್ದಟತನ ಮೆರೆದಿದ್ರು. ಅಲ್ಲದೆ ಆರೋಪಿಗಳ ಬೆಂಬಲಿಗರು ಸಿಹಿ ಹಂಚಿ ಹಾರ ತುರಾಯಿಗಳನ್ನ ಹಾಕೋ ಮೂಲಕ ಸಂಭ್ರಮಿಸಿದ್ರು. ಸ್ವಾತಂತ್ರ್ಯ ದಿನಾಚರಣೆಯ ತಮ್ಮ ಭಾಷಣದಲ್ಲಿ ಮಹಿಳಾ ಶಕ್ತಿ ಬಗ್ಗೆ ಮೋದಿಯವರು ಭಾಷಣ ಮಾಡಿದ ಕೆಲವೇ ಗಂಟೆಗಳಲ್ಲಿ ಅತ್ಯಾಚಾರಿಗಳ ಬಿಡುಗಡೆಯಾಗಿದೆ. ಇದು ಬಿಜೆಪಿ ಅಡಿಯಲ್ಲಿನ ನವಭಾರತದ ನೈಜ ಮುಖ ಅಂತ ವಿರೋಧ ಪಕ್ಷಗಳು ಟೀಕಿಸಿತು. ಈ ಮೇಲಿನ ಎಲ್ಲ ಅಂಶಗಳನ್ನು ಗಮನಿಸಿದ್ರೆ ಮೋದಿ ಮತ್ತವರ ಪಕ್ಷದಿಂದ ನಡೆದಿರೋದು ಕಂಡುಬರುತ್ತೆ. ಆದರೆ ನಮ್ಮ ಪ್ರಧಾನಿ ತಾವು ಮಾಡಿದಂಥ ತಪ್ಪುಗಳನ್ನು ವಿಪಕ್ಷಗಳ ವಿರುದ್ಧ ಆರೋಪಿಸ್ತಿದ್ದಾರಾ? ವೋಟ್ ಬ್ಯಾಂಕ್ ಆಗಿ ಮೋದಿಜಿ ತಮ್ಮ ಸುಳ್ಳು ಭಾಷಣಗಳ ಮೂಲಕ ಮತದಾರರನ್ನ ವಿಪಕ್ಷಗಳ ವಿರುದ್ಧ ಎತ್ಕಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡೋದು ಸಹಜ. ಆದರೆ ವಿದ್ಯಾವಂತ ಪ್ರಜೆಗಳಾದ ನಾವು ಮೋದಿ ಮಾತನ್ನ ನಂಬಬಾರದು, ನಂಬಿ ಮೋಸ ಹೋಗಬಾರದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.